ಮಂಗಳೂರು ಪುರಭವನದಲ್ಲಿ ಅಮೃತ ಸಂಗೀತ ಟ್ರಸ್ಟ್ ರಿಜಿಸ್ಟರ್ಡ್ ಕದ್ರಿ ಮಂಗಳೂರು ಇವರ ಸುವರ್ಣ ಮಹೋತ್ಸವದ ಅಂಗವಾಗಿ ಪ್ರದರ್ಶನವನ್ನು ಕಂಡಂತಹ ಯಕ್ಷ ಸಂಗೀತ ವೈಭವ ಈಗ ನಿಮ್ಮ ಮುಂದೆ ಯಕ್ಷಲೋಕದಲ್ಲಿ ಇದು ಪ್ರಯೋಗ ಹಾಗೂ ಮೊದಲ ಪ್ರದರ್ಶನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಕಲಾವಿದರ ಪರಿಚಯವನ್ನು ಮಾಡ್ತಾ ಇದ್ದೇವೆ ಹಿಮ್ಮೇಳದಲ್ಲಿ ಭಾಗವತರು ಕಟೀಲು ಮೇಳದ ಭಾಗವತರು ಯಕ್ಷ ಪ್ರಭಾದ ಸಂಪಾದಕರು ಪ್ರಸಂಗಕರ್ತರು ಕುಬಣೂರು ಶ್ರೀಧರ್ ರಾವ್ ಜೊತೆಯಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರಿನ ಅಧ್ಯಕ್ಷರಾದ ಲಯನ್ ಯೋಗೀಶ್ ಕುಮಾರ್ ಜಪ್ಪು ಪ್ರವಚನಕಾರರು ಭಾಷಣಕಾರರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವಂತಹ ಯೋಗೀಶ್ ಕುಮಾರ್ ಜಪ್ಪು ಅವರು ಪಾಂಡೇಶ್ವರದ ಯಕ್ಷಗಾನ ಸಂಘದ ಅಧ್ಯಕ್ಷರಾಗಿದ್ದಾರೆ ಜೊತೆಯಲ್ಲಿ ಸತೀಶ್ ಶೆಟ್ಟಿ ಬೋಂದೇಲ್ ಅವರ ಭಾಗವತಿಗೆ ಕೂಡ ಇದೆ ಸತೀಶ್ ಶೆಟ್ಟಿ ಬೋಂದೇಲ್ ಖ್ಯಾತ ಹವ್ಯಾಸಿ ಭಾಗವತರು ಜಿಲ್ಲೆಯ ಹೆಚ್ಚಿನ ತಂಡಗಳಲ್ಲಿ ತನ್ನ ಭಾಗವತಿಕೆಯ ಮೆರಗನ್ನು ನೀಡುತ್ತಿರುವವರು ಈ ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳಿದರೆ ಚೆಂಡೆ ಮದ್ದಳೆಗಳ ಜೊತೆಯಲ್ಲಿ ವಯೋಲಿನ್ ಕೊಳಲು ಹಾಗೂ ತವಿಲ್ ತಬಲಾ ಈ ವಾದನ ಪರಿಕರಗಳನ್ನು ಕೂಡ ನಾವು ಬಳಸಿಕೊಂಡಿದ್ದೇವೆ ಕಲಾವಿದರ ಪರಿಚಯವನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೇವೆ ಮದ್ದಳೆ ವಾದಕರು ತೋಳ್ಪಡಿತಾಯರು ಚೆಂಡೆ ವಾದಕರು ಮೋಹನ್ ಶೆಟ್ಟಿಗಾರ್ ವಯೋಲಿನ್ ಶ್ರೀಧರ ಆಚಾರ್ಯ ಉಡುಪಿ ಖ್ಯಾತ ವಯೋಲಿನ್ ವಾದಕರು ಇವರು ಶ್ರೀನಿವಾಸ್ ಉಪನ್ಯಾಸಕರಾಗಿದ್ದಾರೆ ನಮ್ಮ ಜಿಲ್ಲೆಯ ಶ್ರೇಷ್ಠ ವಯೋಲಿನ್ ವಾದಕರಲ್ಲಿ ಒಬ್ಬರು ತಬಲಾ ದಿನೇಶ್ ದೇವಾಡಿಗ ಕದ್ರಿ ಕೊಳಲು ಅನಂತು ವಾಮಂಜೂರು ತವಿಲ್ ಅಂದರೆ ಡೋಲಕ್ ಮಂಗಳ ವಾದ್ಯದಲ್ಲಿ ಉಪಯೋಗಿಸುವಂತಹ ಈ ಚರ್ಮವಾದ್ಯವನ್ನು ಯಕ್ಷಗಾನದ ಈ ಸಂಗೀತ ವೈಭವ ಕಾರ್ಯಕ್ರಮಕ್ಕೆ ನಾವು ಅಳವಡಿಸಿಕೊಂಡಿದ್ದೇವೆ ಲಕ್ಷ್ಮಣ ದೇವಾಡಿಗ ಗುರುಪುರ ಖ್ಯಾತ ತವಿಲ್ ವಾದಕರು ಅವರು ಡೋಲಕ್ ಕಲಾವಿದರಾಗಿ ಈ ಕಾರ್ಯಕ್ರಮದಲ್ಲಿ ತನ್ನ ಕೈಚಳಕವನ್ನು ಮೆರೆಸಿದ್ದಾರೆ ಈ ಕಾರ್ಯಕ್ರಮ ಒಂದು ವಿಶಿಷ್ಟ ಕಾರ್ಯಕ್ರಮ ಸಂಗೀತ ಪ್ರಧಾನವಾದಂತಹ ಯಕ್ಷಗಾನ ಕಾರ್ಯಕ್ರಮ ಯಕ್ಷಗಾನದ ಭಾಗವತರಿಗೆ ಎಲ್ಲರಿಗೂ ಸಂಗೀತದ ಜ್ಞಾನ ಇರಲೇಬೇಕು ಆದರೆ ಎಲ್ಲಾ ಸಂಗೀತಗಾರರು ಸಂಗೀತ ಜ್ಞಾನ ಇರುವವರು ಭಾಗವತರಾಗಲು ಸಾಧ್ಯವಿಲ್ಲ ಭಾಗವತರು ಯಾವ ರೀತಿಯಾಗಿ ವಿವಿಧ ವಾದನ ಪರಿಕರಗಳನ್ನು ಉಪಯೋಗಿಸಿಕೊಂಡು ಯಕ್ಷಗಾನದ ಹಾಡನ್ನು ಹಾಡಬಲ್ಲರು ಸಂಗೀತ ಲೋಕಕ್ಕೆ ಪ್ರೇಕ್ಷಕರನ್ನು ಕೊಂಡೊಯ್ಯಬಲ್ಲರು ಎನ್ನುವುದನ್ನು ಈ ಕಾರ್ಯಕ್ರಮ ನಿಮಗೆ ತೋರಿಸುತ್ತದೆ ಜೊತೆಯಲ್ಲಿ ಭಾಗವತರ ಹಾಡುಗಾರಿಕೆ ಹಿಮ್ಮೇಳ ಕಲಾವಿದರ ಸಹಕಾರದೊಂದಿಗೆ ನಮ್ಮ ಮುಮ್ಮೇಳ ಕಲಾವಿದರು ಕೂಡ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದಾರೆ ಮುಮ್ಮೇಳ ಕಲಾವಿದರಾಗಿ ಮೊದಲ ಭಾಗದಲ್ಲಿ ಕಾಣಿಸಿಕೊಂಡಂತಹ ಕಲಾವಿದರನ್ನು ಪರಿಚಯಿಸ್ತಾ ಇದ್ದೇವೆ ಸ್ತ್ರೀ ಪಾತ್ರದಲ್ಲಿ ರವಿ ಅಲೆವೂರಾಯ ವರ್ಕಾಡಿ ಇವರು ವೃತ್ತಿಯಲ್ಲಿ ಶಿಕ್ಷಕರು ಉದ್ಯಮಿಯಾಗಿದ್ದಾರೆ ಯಕ್ಷಗಾನ ನಿರ್ದೇಶಕರು ಒಳ್ಳೆಯ ಅರ್ಥಧಾರಿ ನಮ್ಮ ತೆಂಕುತಿಟ್ಟಿನ ಹವ್ಯಾಸಿ ಯಕ್ಷಗಾನ ಕ್ಷೇತ್ರದಲ್ಲಿ ಅಗ್ರಪಂಕ್ತಿಯ ಸ್ತ್ರೀವೇಷಧಾರಿ ರವಿ ಅಲೆವೂರಾಯ ವರ್ಕಾಡಿ ಅವರ ಜೊತೆಯಲ್ಲಿ ದೀಪಕ್ ರಾವ್ ಪೇಜಾವರ್ ಅವರ ಸ್ತ್ರೀ ಪಾತ್ರ ಇದೆ ದೀಪಕ್ ರಾವ್ ಪೇಜಾವರ್ ಇವರು ಭರವಸೆಯನ್ನು ಮೂಡಿಸುತ್ತಿರುವಂತಹ ಒಬ್ಬ ಯುವ ಕಲಾವಿದ ICFAI ಇಲ್ಲಿ MBAಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಒಳ್ಳೆಯ ವೇಷಧಾರಿ ಒಳ್ಳೆ ಪುಂಡುವೇಷ ರಾಜವೇಷ ಎದುರುವೇಷ ಒಬ್ಬ ಸಮರ್ಥ ವೇಷಧಾರಿ ಯಾವ ರೀತಿಯಾಗಿ ವಿವಿಧ ವಾದನ ಪರಿಕರಗಳ ಜೊತೆಯಲ್ಲಿ ತನ್ನ ನಾಟ್ಯ ವೈಭವವನ್ನು ಮೆರೆಸಬಹುದು ಎನ್ನುವುದಕ್ಕೆ ಸಾಕ್ಷಿ ದೀಪಕ್ ರಾವ್ ಅಡ್ಡಿನಡ್ಕ ಗಂಗಾಧರ ಆಚಾರ್ಯ ಯುವ ಕಲಾವಿದ ಮೇಳದಲ್ಲಿ ತಿರುಗಾಟವನ್ನು ಮಾಡಿದಂತಹ ಅನುಭವವನ್ನು ಕೂಡ ಪಡೆದಿದ್ದಾರೆ ಪ್ರಕಾಶ್ ಚಂದ್ರ ಬಾಯಾರು ಇವರ ಶಿಷ್ಯ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಕಾಶ್ ಚಂದ್ರ ಬಾಯಾರು ಒಂದು ವಿಶಿಷ್ಟ ವ್ಯಕ್ತಿತ್ವದ ಒಬ್ಬ ಕಲಾವಿದ ಅವರ ನೃತ್ಯಗಾರಿಕೆಯನ್ನು ಕಲಿತವರು ಕೇವಲ ಬೆರಳೆಣಿಕೆಯ ಕಲಾವಿದರು ಅವರೊಬ್ಬರು ಗಂಗಾಧರ ಅಡ್ಡಿನಡ್ಕ ಬಿ ಮನೋಹರ್ ಕುಮಾರ್ ಅವರ ಸಾಹಚರ್ಯದಿಂದ ವಿಶಿಷ್ಟವಾದಂತಹ ಒಂದು ನರ್ತನ ಪ್ರಕ್ರಿಯೆಯನ್ನು ಮೈಗೂಡಿಸಿಕೊಂಡಂತಹ ಒಬ್ಬ ವಿಶಿಷ್ಟ ಕಲಾವಿದ ಗಂಗಾಧರ ಆಚಾರ್ಯ ಅಡ್ಡಿನಡ್ಕ ಅವರು ಪುರುಷ ಪಾತ್ರದಲ್ಲಿ ಮೊದಲ ಭಾಗದಲ್ಲಿ ಕಾಣಿಸಿಕೊಳ್ತಾರೆ ಸ್ತುತಿ ಪದ್ಯದ ನಂತರ ಪ್ರಕೃತಿ ವೈಭವ ಎನ್ನುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ ಈ ಯಕ್ಷ ಸಂಗೀತ ವೈಭವದಲ್ಲಿ ಪ್ರಸಾರವಾಗುತ್ತದೆ ಯಾವ ರೀತಿಯಾಗಿ ಪ್ರಕೃತಿ ವೈಭವವನ್ನು ನಮ್ಮ ಯಕ್ಷ ಕಲಾವಿದರು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ನೋಡಿ ಓಡಿಪಾಡುವ
Thank you.
Thank you.